ಹುಬ್ಬಳ್ಳಿಯ ಕಿಮ್ಸ್ಗೆ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಆರೋಗ್ಯದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಪೊಲೀಸ್ ಆಯುಕ್ತರು ಪಡ್ಕೊಂಡಿದ್ದಾರೆ. ಆರೋಪಿ ಗಿರೀಶ್ ಪತ್ತೆಗಾಗಿ 8 ತಂಡ ರಚನೆ ಮಾಡಿದ್ವಿ ಅಂತ ಮಾತನಾಡಿದ್ದಾರೆ. ಕಿಮ್ಸ್ಗೆ ಪೊಲೀಸ್ ಆಯುಕ್ತೆ ಹುಬ್ಬಳ್ಳಿಯ ಕಿಮ್ಸ್ಗೆ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಆರೋಪಿ ಗಿರೀಶ್ನ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸ್ ಆಯುಕ್ತರು. ಆರೋಪಿ ಗಿರೀಶ್ ಪತ್ತೆಗಾಗಿ 8 ತಂಡವನ್ನ ರಚನೆ ಮಾಡಿದ್ವಿ ಅಂತ ಕೂಡ ಹೇಳಿದ್ದಾರೆ. ರೈಲ್ವೆ ಪೊಲೀಸರ ಸಹಾಯದಿಂದ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಗಿರೀಶ್ಗೆ ತಲೆ ಮತ್ತು ಬೆನ್ನಿಗೆ ಗಂಭೀರವಾಗಿ ಗಾಯ ಆಗಿದೆ. ಈಗ ಆತ ಏನನ್ನು ಕೂಡ ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಕೋಮಾ ಸ್ಥಿತಿಯಲ್ಲಿದ್ದಾನೆ ಆರೋಪಿ ಗಿರೀಶ್. ಈತನ ಮೇಲೆ ಬೈಕ್ ಕಳ್ಳತನ ವಿಚಾರದಲ್ಲೂ ಕೂಡ 4 ಕೇಸ್ ದಾಖಲಾಗಿದೆ. ಅವನಿಗೆ ಪ್ರಜ್ಞೆ ಬಂದ ನಂತರ ಆತನಿಂದ ಹೇಳಿಕೆಯನ್ನ ಪಡ್ಕೊಳ್ತೀವಿ ಅಂತ ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರು ರೇಣುಕಾ ಸುಕುಮಾರ್ ಮಾತನಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವಾಸ ಅವಂತ ಈತನು ಕೊಲೆ ಆದಮೇಲೆ ತಲೆಮರೆಸ್ಕೊಂಡಿರ್ತಾನೆ. ಸೊ ತಲೆಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ. ಸುಮಾರು 8 ತಂಡ, ನಿನ್ನೆ ರಾತ್ರಿವರೆಗೆ 8 ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸು ಎಸ್ಪಿ ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ 11 ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ. ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ. ಅವನಿಗೆ ಈಸ್ ಇನ್ ಟ್ರೌಮಾ ಕೇರ್, ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್. ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ. ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ. ಟ್ರೀಟ್ಮೆಂಟ್ ಇಂದ ಅವನು ಗುಣಮುಖ ಆದ್ಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರೆಸಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಅಲಿಯಾಸ್ ವಿಶ್ವಾಸ ಅವಂತ ಈತನು ಕೊಲೆ ಆದಮೇಲೆ ತಲೆಮರೆಸ್ಕೊಂಡಿರ್ತಾನೆ. ಸೊ ತಲೆಮರೆಸ್ಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ. ಸುಮಾರು 8 ತಂಡ, ನಿನ್ನೆ ರಾತ್ರಿವರೆಗೆ 8 ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸು ಎಸ್ಪಿ ಮತ್ತು ಅವರ ನಮ್ಮ ಜೊತೆಗೆ ಸ್ವತಃ ಈಗ ಮಾತನಾಡೋದಕ್ಕೆ ಅಂಜಲಿಯ ಸಹೋದರಿ ಯಶೋಧ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಯಶೋಧ ನಮಸ್ಕಾರ. ಯಶೋಧ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಎಸ್, ಮತ್ತೊಮ್ಮೆ ಯಶೋಧ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತೀನಿ. ಯಶೋಧ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ ಮೇಡಮ್. ಹೇಗಿದ್ದೀರಿ ಯಶೋಧ? ಮನೇಲೆಲ್ಲರೂ ಹೇಗಿದ್ದೀರಿ? ಅಜ್ಜಿ ಹೇಗಿದ್ದಾರೆ? ಹೇಗಿರ್ತಾರೆ ಮೇಡಮ್? ದುಃಖದಲ್ಲಿ ಇದೀವಿ ಎಲ್ಲರೂ. ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಒಂದು ಸೌಜನ್ಯ, ಹೇಗಿದ್ದೀರಿ, ಯಾಕೆಂದ್ರೆ ಅರ್ಥ ಆಗುತ್ತೆ ಈ ಪರಿಸ್ಥಿತಿಯಲ್ಲಿ. ಸದ್ಯ ಆರೋಪಿ ಗಿರೀಶ್ ಸಿಕ್ಕ ಬಿದ್ದಿದ್ದಾನೆ ಯಶೋಧ, ಏನ್ ಹೇಳ್ತೀರಿ? ನಿನ್ನೆ ಎಲ್ಲ ಸಾಕಷ್ಟು ಪ್ರತಿಭಟನೆಗಳಾಯ್ತು. ಹಾ ಮೇಡಮ್, ನಮ್ಮ ಮಕ್ಕಗ ಆದಂಗ ಮತ್ತೊಂದು ಹುಡುಗಿಗೆ ಆಬಾಡ್ದ್ರಿ. ಗರ್ಲ್ಸ್ ಶಿಕ್ಷೆಗೆ ಏರಿಸ್ಬೇಕ್ರಿ ಅವನು. ಮಾತನಾಡಿದ್ರ ಪೊಲೀಸ್ ಕಮಿಷನರ್ ನಿಮ್ ಜೊತೆ ಮಾತನಾಡಿದ್ರ? ಹಲೋ, ಮಾತನಾಡಿ ಯಶೋಧ, ಕೇಳಿಸ್ತಾ ಇದೆ. ಕಟ್ ಕೇಸ್ ಆಯ್ತದ? ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಮಾತನಾಡಿ. ಹೇಳಿ ಮೇಡಮ್. ಪೊಲೀಸರು ಏನಾದ್ರು ಮಾತನಾಡಿದ್ರಾ, ಬಂದಿದ್ರಾ, ಕಮಿಷನರ್ ಏನಾದ್ರು ಹೇಳಿದ್ರಾ ನಿಮಗೆ? ಏನ್ ಹೇಳಿಲ್ರಿ, ಬಂದಿಲ್ಲ, ಮಾತಾಡಿಲ್ಲ ಅವ್ರೇನು. ಸದ್ಯ ಸಿಕ್ಕ ಬಿದ್ದಿದ್ದಾನೆ, ಆತನಿಗೂ ಕೂಡ ಗಾಯಗಳಾಗಿ ಈಗ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಟ್ರೀಟ್ಮೆಂಟ್ ಎದಕ್ ಕೊಡಕ್ ಹೋದ್ರು ಮೇಡಮ್? ಹಂಗ ಇರ್ಲಿ, ಇದಕ್ಕೆ ಬಿದ್ದು ಸಾಯ್ಬೇಕಿತ್ರಿ. ಟ್ರೀಟ್ಮೆಂಟ್ ಕೊಡಬಾರ್ದಿತ್ರಿ. ಅವ ರೇಲ್ ಅಳಿಗ ಅಲ್ಲೇ ಅಳಿಗರ ಹಾಕಿ ಬಂದಿದ್ರೆ ಕಲಾಸರ್ ಹಾಕ್ತಿದ್ದಾರೆ ಅವ. ನಮ್ಮ ಅಕ್ಕನ ರಕ್ತ ಹೆಂಗ ಹರಿದೈತ್ರಿ, ಅವನ ರಕ್ತನೂ ಹಂಗ ಹರಿಬೇಕು. ಅವ್ನ ನಮ್ಮ ಅಕ್ಕಗ ಮಾಡ್ದಂಗೆ ಮತ್ತೊಂದು ಹುಡುಗಿ ಮಾಡಬಾರ್ದ್ರಿ ಮೇಡಮ್. ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಏನ್ ಮೆಸೇಜ್ ಕೊಡ್ತೀರಿ? ಯಾಕೆಂದ್ರೆ ನೀವು ಕೂಡ ಓದ್ತಾ ಇದ್ದೀರಿ, ಶಾಲೆ ಕಲಿತಾ ಇದ್ದೀರಿ,
ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಈ ರೀತಿ ಸಾಕಷ್ಟು ಪ್ರಕರಣಗಳು ನಡೀತಾ ಇದೆ. ಯುವಕರಿಗೆ ಹೇಳೋದಂದ್ರೆ ಪ್ರೀತಿ ಮಾಡ್ತೀರಿ, ಆ ಪ್ರೀತಿಗೆ ಒಂದ್ ಬೆಲೆ ಕೊಡ್ರಿ, ಬೆಲೆ ಕೊಡ್ರಿ. ಪ್ರೀತಿಗಂತ ಒಂದ್ ಬೆಲೆ ಐತ್ರಿ. ಪ್ರೀತಿ ಮಾಡೋ ತಪ್ಪನಾತಿಲ್ಲ, ಮಾಡ್ರಿ, ಬೆಲೆ ಕೊಡ್ರಿ. ಅದಕ್ಕೆ ಮಾಡಿದ್ರು ಕೊನೆವರೆಗೂ ಇಟ್ಕೊಂಡ್ ಸಾಕ್ಬೇಕ್ರಿ. ಈ ತರ ಕೊಲೆ ಮಾಡಿ ಸಾಯಿಸ್ಬಾರ್ದ್ರಿ ಅವ್ರನ್ನ. ಯಶೋಧಾ, ಧೈರ್ಯವಾಗಿರಿ, ನಾವು ನಿಮ್ಮ ನೋವನ್ನ ಭರಿಸುವಂತ ಶಕ್ತಿ ದೇವರು ಕೊಡ್ಲಿ ಅಂತ ಪ್ರಾರ್ಥಿಸಬಹುದು. ನಿಜವಾಗ್ಲೂ ಇದೇ ನೀವು ಹೇಳ್ದಂಗೆ ಮತ್ತೆ ಯಾವ ಹೆಣ್ಮಗಳಿಗೂ ಕೂಡ ಇಂಥ ಸ್ಥಿತಿ ಬರಬಾರ್ದು, ಯಾವ ಪೋಷಕರಿಗೂ ಈ ಸ್ಥಿತಿ ಬರಬಾರ್ದು. ಧನ್ಯವಾದ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ.